ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡಿದೆ ಫಾಲೋ ಮಾಡಿ. ಎಸ್, ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಿನ್ನೆಯಿಂದ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಬ್ರೋ ಪೊಗರು ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ನೋಡಿ, ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಪೋಸ್ಟರ್ಗಳನ್ನ ಕಳಿಸ್ತಾ ಇದ್ರು. ಆ ಪೋಸ್ಟರಲ್ಲಿ ಏಪ್ರಿಲ್ 15ನೇ ತಾರೀಕಿಗೆ ಪೊಗರು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರು. ನಾನು ಇದ್ರ ಬಗ್ಗೆ ನಿಜಾನ ಏನಿದು ಮೂವಿ ಟೀಮ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾರಾ ಅಂತ ಟ್ವಿಟ್ಟರಲ್ಲಿ ಚೆಕ್ ಮಾಡಿದಾಗ, ಮೂವಿ ಟೀಮ್ ಅವರು ಜಸ್ಟ್ ಪೋಸ್ಟರ್ ಮಾತ್ರ ರಿಲೀಸ್ ಮಾಡಿದ್ದಾರೆ. ಯಾರೋ ಅದನ್ನು ಎಡಿಟ್ ಮಾಡಿ ಅವ್ರಿಗೆ ಇಷ್ಟ ಬಂದಂಥ ಡೇಟು ಏಪ್ರಿಲ್ 15 ಅಂತ ಮೆನ್ಷನ್ ಮಾಡಿ ಎಲ್ಲ ಕಡೆ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇದರಿಂದ ಸಾಕಷ್ಟು ಜನ ವೆರಿಫೈಡ್ ಅಕೌಂಟ್ ಅವರೇ ಕನ್ಫ್ಯೂಸ್ ಆಗಿ ಅದನ್ನು ಪೋಸ್ಟ್ ಮಾಡಿದರು. ಆಮೇಲೆ ನಂದಾ ಕಿಶೋರ್ ಅವರು ಅವ್ರಿಗೇನೋ ಪರ್ಸ್ನಲಾಗಿ ಕಾಲ್ ಮಾಡಿ ಹೇಳಿದಾಗ, ನಾವಿನ್ನ ಡೇಟ್ ಅನೌನ್ಸ್ ಮಾಡಿಲ್ಲ, ಆ ಡೇಟಿಗೆ ನಾವು ಬರ್ತಾ ಇಲ್ಲ ಅಂತ ಹೇಳಿದಾಗ ಸಾಕಷ್ಟು ಜನ ಆ ಪೋಸ್ಟ್ನ ಡಿಲೀಟ್ ಮಾಡಿದ್ದಾರೆ. ಇವಾಗ ಹೊಸ ವಿಷಯ ಏನಪ್ಪ ಅಂತಂದರೆ, ಮಂಡೆ ಗೊತ್ತಾಗುತ್ತೆ ನಮಗೆ ಪೊಗರು ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ. ಎಸ್, ಇದನ್ನು ಸ್ವತಃ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಮಂಡೆ ಅಫಿಷಿಯಲ್ ಆಗಿ ಪೊಗರು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಎಸ್, ಇನ್ನು ನೆಕ್ಸ್ಟು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಸುದೀಪ್ ಸರ್ ಬಗ್ಗೆ ಟ್ವಿಟ್ಟರಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ವಿಡಿಯೋಗಳು ಫೋಟೋಗಳು ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ, ತುಂಬ ಕಡೆ ಶೇರ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, 51ನೇ ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾದಲ್ಲಿ ನಡೀತಾ ಇದೆ. ಸೊ ಇಲ್ಲಿಗೆ ನಮ್ಮ ಸುದೀಪ್ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಹೋಗಿದ್ದಾರೆ, ಅಂದರೆ ಚೀಫ್ ಗೆಸ್ಟ್ ಆಗಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ನಮ್ಮ ಸುದೀಪ್ ಸರ್ ಅವರು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ತುಂಬಾ ದೊಡ್ಡ ಇವೆಂಟ್ ಅಂತಲೇ ಹೇಳ್ಬೋದು. ಅಲ್ಲಿ ನಮ್ಮ ಸುದೀಪ್ ಸರು ಕಾಣಿಸ್ಕೊಂಡಿದ್ದು, ಅವರು ಚೀಫ್ ಗೆಸ್ಟ್ ಆಗಿ ಹೋಗಿದ್ದು ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಎಸ್ಪೆಷಲಿ ಸುದೀಪ್ ಸರ್ ಅವರ ಫ್ಯಾನ್ಸ್ಗೊಂದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿರುತ್ತೆ. ಅಲ್ಲಿ ನಡೆದಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳೋದಾದರೆ, ಗೋವಾದ ಚೀಫ್ ಮಿನಿಸ್ಟರು ನಮ್ಮ ಸುದೀಪ್ ಸರ್ಗೆ ಅಲ್ಲೊಂದು ಸನ್ಮಾನ ಮಾಡ್ತಾರೆ. ಅದಾದಮೇಲೆ ನಮ್ಮ ಸುದೀಪ್ ಸರು ಸ್ಪೀಚ್ನ ಶುರು ಮಾಡ್ತಾರೆ. ಫಸ್ಟ್ ಅವರು ಮಾತಾಡಿದ್ದು ಕನ್ನಡದಲ್ಲಿ, ಕನ್ನಡದಲ್ಲಿ ಮಾತಾಡಿ ಆಮೇಲೆ ಎಲ್ರಿಗೂ ಅರ್ಥ ಆಗಲಿ ಅಂತ ಇಂಗ್ಲೀಷಲ್ಲಿ ಶುರು ಮಾಡ್ತಾರೆ. ಫಸ್ಟ್ ಕನ್ನಡದಲ್ಲಿ ಮಾತಾಡ್ತಾರೆ ಗೊತ್ತಾ? ಅದನ್ನು ಕೇಳಿದಾಗ ನನಗನ್ಸಿದ್ದು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಲೈನ್ಸ್ ಇದೆಯಲ್ಲ, ಆ ಲೈನ್ಸ್ಗಳಿಗೆ ಅಪ್ನ ಆಯ್ತು ನನಗೆ. ಇದೇ ವೇದಿಕೆ ಅಂತಲ್ಲ, ಎಲ್ಲೇ ಹೋದ್ರೂ ಕೂಡ ನಮ್ಮ ಸುದೀಪ್ ಸರ್ ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಾರೆ. ನಾನೊಬ್ಬ ಕನ್ನಡಿಗ, ಪ್ರೌಡ್ ಕನ್ನಡಿಗ ಅನ್ನೋ ಒಂದು ಆ್ಯಟಿಟ್ಯೂಡು, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನನಗನ್ಸ್ದಂಗೆ ನಮ್ಮ ಸುದೀಪ್ ಸರ್ ಅವರೇ ಫಸ್ಟ್ ಪರ್ಸನ್ ಅನಿಸುತ್ತೆ ನಮ್ಮ ಕನ್ನಡದಿಂದ ಒಂದು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಆಫ್ ಇಂಡಿಯಾಗೆ ಚೀಫ್ ಗೆಸ್ಟ್ ಆಗಿ ಹೋಗಿರೋದು. ನಿಜವಾಗ್ಲೂ ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.